ಹೈಕಮಾಂಡ್ ಗೆ ಕ್ಯಾರೆ ಎನ್ನದೆ ಸಿಎಂ ಬಿಎಸ್ವೈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಗೆ ಮಾಹಿತಿ ನೀಡದೆ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ದಾರೆ. 24 ನಿಗಮ ಮಂಡಳಿಗಳಿಗೆ ನೇಮಕವನ್ನ ಮಾಡಿದ್ದಾರೆ. ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಂಡಿಲ್ಲ ಯಡಿಯೂರಪ್ಪ ಅನ್ನುವಂತ ಆರೋಪವನ್ನು ಈಗ ಮಾಡ್ತಾ ಇರುವಂತದ್ದು. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಜೊತೆಗೂ ಕೂಡ ಬಿಎಸ್ವೈ ಚರ್ಚೆಯನ್ನ ಮಾಡಿಲ್ಲ. ನಿಗಮ ಮಂಡಳಿಗಳಿಗೆ ದಿಢೀರ ನೇಮಕ ಮಾಡಿ ಯಡಿಯೂರಪ್ಪ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಒಂದು ವರ್ಷದ ಸಂಭ್ರಮದ ಹೊತ್ತಲ್ಲೇ ಹೈಕಮಾಂಡ್ ಗೆ ಮಾಹಿತಿಯನ್ನ ನೀಡಿಲ್ಲ ಯಡಿಯೂರಪ್ಪ ಅನ್ನುವಂತದ್ದು. ಯಡಿಯೂರಪ್ಪನವರು ಇದನ್ನ ಬ್ರೇಕ್ ಮಾಡಿದ್ದಾರೆ. ಹೈಕಮಾಂಡ್ ಗೆ ಕ್ಯಾರೆ ಎನ್ನದೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ದಾರೆ. ಹೈಕಮಾಂಡ್ಗೆ ಗೊತ್ತಿಲ್ಲದೆ ಚರ್ಚೆಯನ್ನು ನಡೆಸಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ನಿಗಮ ನೇಮಕಾತಿ ಬಗ್ಗೆ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ಮಾಡಿಲ್ಲ ಯಡಿಯೂರಪ್ಪನವರು. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಜೊತೆಗೂ ಕೂಡ ಸಿಎಂ ಯಡಿಯೂರಪ್ಪ ಚರ್ಚೆ ನಡೆಸಿಲ್ಲ. ಹಾಗೆ ಮಂಡಳಿಗಳಿಗೆ ಅಂದರೆ ನಿಗಮ ಮಂಡಳಿಗೆ ದಿಢೀರಂತೆ ಈಗ ನೇಮಕ ಮಾಡಿರುವಂಥದ್ದು. ಒಂದು ವರ್ಷದ ಸಂಭ್ರಮದ ಹೊತ್ತಲ್ಲೇ ಹೈಕಮಾಂಡ್ಗೆ ಬಿಎಸ್ವೈ ಈಗ ಶಾಕ್ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಸಿಎಂ ಯಡಿಯೂರಪ್ಪ ಕೊಟ್ಟಂತ ಬಿಗ್ ಶಾಕ್ ಇದು. ಹೈಕಮಾಂಡ್ಗೆ ಕ್ಯಾರೆ ಎನ್ನದೆ ಸಿಎಂ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಚರ್ಚೆಯನ್ನು ಬಿಎಸ್ವೈ ಹೈಕಮಾಂಡ್ ಜೊತೆಗೆ ನಡೆಸದೆ 24 ನಿಗಮ ಮಂಡಳಿಗಳಿಗೆ ನೇಮಕವನ್ನು ಮಾಡಿರುವಂಥದ್ದು. ನಿಗಮ ನೇಮಕಾತಿ ಬಗ್ಗೆ ಹೈಕಮಾಂಡ್ ಜೊತೆ ಯಡಿಯೂರಪ್ಪ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಈಗ ಒಂದು ರೀತಿಯ ಬಿಗ್ ಶಾಕ್ ಕೊಟ್ಟಿದೆ ಹೈಕಮಾಂಡ್. ಓಕೆ, ಯಡಿಯೂರಪ್ಪನವರು ಕೇವಲ ಹೈಕಮಾಂಡ್ಗೆ ಮಾತ್ರ ಶಾಕ್ ಕೊಟ್ಟಿಲ್ಲ, ಇಲ್ಲಿನ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ನಿಗಮ ಮಂಡಳಿ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಈ ವೇಳೆಯೂ ಕೂಡ ಕಟೀಲ್ ಜೊತೆಗೆ ನಿಗಮ ಮಂಡಳಿಯ ನೇಮಕಾತಿ ಬಗ್ಗೆ ಮಾತನಾಡಿಲ್ಲ. ಮಧ್ಯಾಹ್ನ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಹೊರಟಿರುವಂಥದ್ದು. ನಿಗಮ ಮಂಡಳಿಗಳ ಪಟ್ಟಿ ನೋಡಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಶಾಕ್ ಆಗಿದ್ದಾರೆ. ಅವರಿಗೆ ಇದರ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ನಿಗಮ ಮಂಡಳಿಗಳಿಗೆ ನೇಮಕದ ಬಗ್ಗೆ ರಾಜ್ಯಾಧ್ಯಕ್ಷ ಕಟೀಲ್ ಜೊತೆಗೆ ಯಾವುದೇ ರೀತಿಯಾದಂಥ ಚರ್ಚೆಯನ್ನು ಕೂಡ ನಡೆಸಿಲ್ಲ. ಬೆಳಗ್ಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಅಕ್ಕಪಕ್ಕದಲ್ಲೇ ಬಿಎಸ್ವೈ ಹಾಗೆ ಕಟೀಲ್ ಇಬ್ಬರು ಕೂಡ ಕೂತ್ಕೊಂಡಿದ್ರು. ಆದರೆ ಆ ಸಂದರ್ಭದಲ್ಲೂ ಕೂಡ ಗೊತ್ತಾಗಿಲ್ಲ ಅನ್ನುವಂಥದ್ದು. 24 ಶಾಸಕರಿಗೆ ನಿಗಮ ಮಂಡಳಿ ನೇಮಕ ಮಾಡಿರುವಂಥದ್ದು, ಆದರೆ ಯಾರಿಗೂ ಕೂಡ ಈ ಮಾಹಿತಿ ಇಲ್ಲ. ಕೇವಲ ಸಿಎಂ ಮಾತ್ರ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅಂತ. ಇನ್ನು ತೀರ್ಥಹಳ್ಳಿ ಶಾಸಕ ಅರಗ ಜ್ಞಾನೇಂದ್ರ ಕರ್ನಾಟಕ ಗೃಹ ಮಂಡಳಿಯ ನಿಗಮ ಮಂಡಳಿ ಖಾತೆ ಕೊಟ್ಟಿರುವಂಥದ್ದು. ಅವರಿಗೆ ಒಟ್ಟಾರೆ 24 ಶಾಸಕರಿಗೆ ನಿಗಮ ಮಂಡಳಿ ಓಕೆ ಅರಗ ನಾಗೇಂದ್ರ ತೀರ್ಥಹಳ್ಳಿ ಕ್ಷೇತ್ರ ಕರ್ನಾಟಕ ಗೃಹ ಮಂಡಳಿ ಬಂದಿರುವಂಥದ್ದು. ಅವರಿಗೆ ಈ ನಿಗಮವನ್ನು ಅರಗ ನಾಗೇಂದ್ರ ತೀರ್ಥಹಳ್ಳಿ ಶಾಸಕ ಇವರಿಗೆ ಕೊಟ್ಟಿದ್ದಾರೆ. ಎಸ್ ಪಾಟೀಲ್ ನಡಹಳ್ಳಿ ಮುದ್ದೇಬಿಹಾಳ ಶಾಸಕರು ಇವರಿಗೆ ಆಹಾರ ನಾಗರಿಕ ಸರಬರಾಜು ನಿಗಮವನ್ನು ಕೊಟ್ಟಿದ್ದಾರೆ ಮುದ್ದೇಬಿಹಾಳದ ಶಾಸಕರು. ಇನ್ನು ಹೊಳಲ್ಕೆರೆ ಎಂ ಚಂದ್ರಪ್ಪ ಹೊಳಲ್ಕೆರೆಯ ಶಾಸಕರು, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಗಮ ಇವರಿಗೆ ಕೊಡಲಾಗಿರುವಂಥದ್ದು. ಇವರನ್ನು ನೇಮಕ ಈಗ ಮಾಡಲಾಗಿದೆ. ಇನ್ನು ಸಾಗರ ತಾಲೂಕಿನ ಶಾಸಕರಾದಂಥ ಹರತಾಳು ಹಾಲಪ್ಪ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈ ನಿಗಮವನ್ನು ಹರತಾಳು ಹಾಲಪ್ಪ ಅವರಿಗೆ ಕೊಟ್ಟಿರುವಂಥದ್ದು. ಸಾಗರದ ಶಾಸಕ ಹರತಾಳು ಹಾಲಪ್ಪ ಇವರಿಗೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ನಿಗಮ ಸ್ಥಾನವನ್ನು ಇವರಿಗೆ ಕೊಟ್ಟಿದ್ದಾರೆ. ಮೂಡಿಗೆರೆಯ ಶಾಸಕ ಎಂ ಪಿ ಕುಮಾರಸ್ವಾಮಿ ಇವರಿಗೆ ಕರ್ನಾಟಕ ಮಾರುಕಟ್ಟೆ ನಿಗಮ ಇದನ್ನು ಕೊಟ್ಟಿರುವಂಥದ್ದು, ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಮೂಡಿಗೆರೆ ಶಾಸಕ ಎಂ ಪಿ ಕುಮಾರಸ್ವಾಮಿ. ರಾಜುಗೌಡ ಸುರಪುರ ಶಾಸಕರು ಇವರಿಗೆ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿಗಮವನ್ನು ಕೊಟ್ಟಿದ್ದಾರೆ. ಶಿವನಗೌಡ ನಾಯಕ ದೇವದುರ್ಗ ಶಾಸಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಈ ನಿಗಮವನ್ನು ಕೊಟ್ಟಿರುವಂಥದ್ದು ಈ ಖಾತೆಯನ್ನು ಈಗ ಕೊಟ್ಟಿದ್ದಾರೆ. ಇನ್ನು ಚನ್ನಗಿರಿಯ ಮಾಡಾಳ ವಿರೂಪಾಕ್ಷಪ್ಪ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮವನ್ನು ಇವರಿಗೆ ಕೊಟ್ಟಿದ್ದಾರೆ. ಇನ್ನು ಕಳಕಪ್ಪ ಬಂಡಿ ರೋಣ ಶಾಸಕರು ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಇವರಿಗೆ ಕೊಟ್ಟಿದ್ದಾರೆ. ಲಾಲ್ಜಿ ಆರ್ ಟಂಡನ್ ಕಾಪು ಶಾಸಕರು ಹಿಂದುಳಿದ ವರ್ಗಗಳ ಆಯೋಗದ ನಿಗಮ ಮಂಡಳಿಯನ್ನು ಇವರಿಗೆ ಈಗ ಕೊಟ್ಟಿರುವಂಥದ್ದು, ಇವರನ್ನು ನೇಮಕ ಈಗ ಮಾಡಲಾಗಿದೆ. ನೆಹರು ಓಲೇಕರ್ ಹಾವೇರಿ ಶಾಸಕರು ಜಗಜೀವನ್ ರಾಮ್ ಕೈಗಾರಿಕಾ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಇವರಿಗೆ ಕೊಟ್ಟಿರುವಂಥದ್ದು ನೆಹರು ಓಲೇಕರ್. ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಶಾಸಕರು ಇವರಿಗೆ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇದನ್ನು ಇವರಿಗೆ ಕೊಟ್ಟಿರುವಂಥದ್ದು ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಶಾಸಕರು. ಇನ್ನು ಗಂಗಾವತಿಯ ಪರಣ್ಣ ಮುನಹವಳ್ಳಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ನಿಗಮ ಮಂಡಳಿಯನ್ನು ಇವರಿಗೆ ಕೊಟ್ಟಿರುವಂಥದ್ದು. ಗಂಗಾವತಿಯ
ಶಾಸಕ ಇನ್ನು ಹಾಸನದ ಶಾಸಕ ಪ್ರೀತಂ ಗೌಡ ಅವರಿಗೆ ಅರಣ್ಯ ಮತ್ತು ವಸತಿ ವಿಹಾರ ಧಾಮಗಳ ಸಂಸ್ಥೆ ನಿಗಮ ಮಂಡಳಿಯನ್ನ ಇವರಿಗೆ ಕೊಟ್ಟಿದ್ದಾರೆ ಹಾಸನ ಶಾಸಕ ಪ್ರೀತಂ ಗೌಡ